ಬಿಜೆಪಿ ಅವಧಿಯಲ್ಲಿ ಹಗರಣಗಳನ್ನು ಕೋಟಿಗಟ್ಟಲೆ ಸಾವಿರಾರು ಕೋಟಿಗಟ್ಟಲೆ ಲೂಟಿಕೋರಿದ್ದಾರೆ. ನಮ್ಮ ಅವಧಿಯಲ್ಲಿ ನಾನು ಸಹಿತ ಅದರಲ್ಲಿ ಕಷ್ಟಪಟ್ಟಿದ್ದೀನಿ. 146,000 ಜನಗಳು ವೋಟ್ ಹಾಕಿದ್ದಾರೆ ಅಪ್ಪಾಜಿ. ಅಂದು ನಮ್ಮ ಅಪ್ಪಾಜಿ ಗಮನ ತಂದಿದ್ದೀನಿ. ಈ ಕ್ಷೇತ್ರ ನಮ್ಮ ಅವಧಿಯಲ್ಲಿ ಆಗಬಾರ್ದಾಯಿತ್ತು, ಆಗಬಾರ್ದು ಆ ಪರಿಸ್ಥಿತಿ. ಹಿಂದಿನ ಅವಧಿಯಲ್ಲಿ ಪರಿಸ್ಥಿತಿ ಆಗಿದ್ದರಿಂದ ಅದನ್ನ ಸರಿಪಡಿಸ್ಬೇಕು ಅಪ್ಪಾಜಿ ಅಂತೇಳಿ ನಮ್ಮ ಅಪ್ಪಾಜಿಗೆ ಹೇಳಿದ್ದೀನಿ. ಇದು ಇಲ್ಲದೆ ಸಲ್ಲದೆ ಬಿ ಜೆ ಪಿ ಅವಧಿಯಲ್ಲಿ ಬಿ ಜೆ ಪಿ ಅವರು ಅಪಪ್ರಚಾರ ಮಾಡಿಕೊಂಡು ಇಲ್ಲಿ ಸಲ್ಲದೆ ಸಾವಿರಾರು ಕೋಟಿ ಲೂಟಿ ಹೊಡೆದಿದ್ದಾರೆ. ಅವರು ಮಾಡೋದು ನಾವು ಮಾಡಬಾರ್ದಪ್ಪ. ಅದನ್ನ ಕಷ್ಟಪಟ್ಟಿದ್ದಾರೆ, ಇಡೀ ಕ್ಷೇತ್ರ ಜನಗಳು ಓಟ್ ಹಾಕಿದ್ದಾರೆ, 7 ಬಾರಿ ಶಾಸಕರು ಮಾಡಿದ್ದಾರೆ. ನಾವು ಅದನ್ನ ಸರಿಪಡಿಸ್ಬೇಕು. ಜನರು ಋಣ ತೀರಿಸ್ಬೇಕು. ಪ್ರತಿ ಸರ್ಕಾರದಿಂದ ಬಂದ ಸವಲತ್ತುಗಳನ್ನು ಅವರ ಮನೆ ತಲುಪಬೇಕು. 146,000 ಜನ ಇದ್ರೆ 5 ಜನ ಇಟ್ಕೊಂಡು ನಾವು ನನ್ನ ತಾಲೂಕು ಕ್ಷೇತ್ರನ ಹಾಳು ಮಾಡಿ ಬೆಂಕಿ ಇಡ್ತಾರೆ. ನಿಮ್ಗೆ ನಮ್ಮ ಸ್ಥಳೀಯ ಶಾಸಕರಿಗೆ ಯಾವುದೇ ಗಮನಕ್ಕೆ ಬಂದಿಲ್ಲ. ಆದರೆ ಇವರು 5 ಜನ ಹಾಳು ಮಾಡಿ ಬೆಂಕಿ ಇಟ್ಟಿದ್ದಾರೆ. ಅದು ಆಗಬಾರ್ದು ಪರಿಸ್ಥಿತಿ. ಅದೇ ನಾಗಸಮುದ್ರ ಗೋವಿಂದ, ಮಲ್ಕಮ್ಮ ಕಾದರು, ಪಂಪನರ್ ವಿಜಿ, ಭರತ್ ಉಜ್ಜಿನಿ, ಈ 5 ಜನದಿಂದ ಮಲ್ಕಮ್ಮ ಕ್ಷೇತ್ರ ಹಾಳಾಗೋಗಿದೆ. ಆಗಬಾರ್ದು ಆ ಪರಿಸ್ಥಿತಿ. ಅದು ನಮ್ಮ ಅಪ್ಪಾಜಿಯ ಗಮನಕ್ಕೆ ಬಂದಿಲ್ಲ. ನಮ್ಮ ಅಪ್ಪಾಜಿಗೆ ಕ್ಯೂ ಮಾತು ಹೇಳಿದ್ದೀನಿ. ಹತ್ತಕೊಂಡೋಗಿ ಬಿ ಜೆ ಪಿ ಇಲ್ಲದೆ ಸಲ್ಲದೆ ನಮಗೆ ಸಾವಿರಾರು ಕೋಟಿ ತಂದು ಅಭಿವೃದ್ಧಿ ಮಾಡ್ತಾಯಿದ್ವಿ, ಅದು ಸಹಿಸಲಾರದೆ ಬಿ ಜೆ ಪಿ ಅಪಪ್ರಚಾರ ದಂಧ ಅಂತೇಳಿ ಮಾಡಿದ್ದಾರೆ. ಇವರು ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಹಿಂದಿನ ಸರ್ಕಾರದಲ್ಲಿ. ಇವತ್ತುವರೆಗೂ ನಾನು ಸಾಕ್ಷಿದ್ದೀನಿ. ಸಾವಿರಾರು ಕೋಟಿ ಇವತ್ತು ಪ್ರತಿ ಚೀಲಗಟ್ಟಲೆ ಬಂಕ್ ಹತ್ರ, ಆನಗಲ್ ಪಂಚಾಯತ್ ಆನಗಲ್ಲಲ್ಲಿ ಬಂಕ್, ಪೆಟ್ರೋಲ್ ಬಂಕ್ ಹತ್ರ ಚೀಲಗಟ್ಟಲೆ ಹಗರಣ ಮಾಡಿದ್ದಾರೆ. ಪಿ ಎಗಳು ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ. ನಮ್ಮ ಜನಗಳು ಇಡೀ ಕ್ಷೇತ್ರ